ಬಿಜೆಪಿ ಜನೋತ್ಸವದ ಬಗ್ಗೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಇದೆ. ನಿಮಗೆ ತಂಬಿದ್ರೆ ಕಾಂಗ್ರೆಸ್ ನ ಸರ್ಕಾರದ ಕಾಂಗ್ರೆಸ್ ನ ಎಲ್ಲ ಹಗರಣಗಳನ್ನ ಬಯಲಿಗೆ ತೆಗೆದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ. ಇಲ್ಲಿಯೂ ನಾವು ತೆಗೆದೇ ತೆಗಿತೀವಿ. ಸಿದ್ದರಾಮಯ್ಯ ಕಳೆದ 3 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ವಿಚಾರಕ್ಕೂ ವಿರೋಧವಾಗಿ ಮಾತನಾಡಿರತಕ್ಕಂಥವ್ರು, ಯಾವುದಕ್ಕೂ ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಳ್ಳದೆ 40% ಘೋಷಣೆಗಳನ್ನು ಕೊಟ್ಟರು. ಇವರ ರಾಷ್ಟ್ರೀಯ ನೇತಾರರು ಅದನ್ನೇ ಮಾಡಿದರು. ದೆಹಲಿಯಲ್ಲಿ ಲೋಕಸಭೆಯಲ್ಲಿ ರಫೇಲ್ ಇವತ್ತು ಎಲ್ಲ ಪ್ರಕರಣಗಳು ಏನಾಗಿದ್ದಾವೆ ಅಂತ ಜನರ ಮುಂದಿದೆ. ಆದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಕಾವತಿ ಹಗರಣಗಳು ಏನಾದ್ರು ನಡೆದಿದ್ದಾವೆ, ಇಂಧನ ಇಲಾಖೆಯಲ್ಲಿ ಏನು ನಡೆದಿದ್ದಾವೆ, ಹಾಸ್ಟೆಲ್ಗಳಲ್ಲಿ ಹಾಸಿಗೆ ದಿಂಬಿನಲ್ಲಿ ಏನು ನಡೆದಿದ್ದಾವೆ ಎಲ್ಲವನ್ನ, ಬೋರ್ವೆಲ್ಗಳಲ್ಲಿ ಏನು ಹಗರಣಗಳು ನಡೆದಿದ್ದಾವೆ ಎಲ್ಲವನ್ನ ಬಚ್ಚಿಟ್ಟಿಡ್ತೀವಿ. ಎಲ್ಲವನ್ನೂ ತನಿಖೆ ಮಾಡಿಯೇ ಮಾಡ್ತೀವಿ. ಆ ತನಿಖೆ ಎಲ್ಲ ದಾಖಲಾತಿಗಳನ್ನು ಇವರು ಮುಚ್ಚಿಟ್ಟಿದ್ದಾರೆ, ಸರ್ಕಾರ ಉಳಿದಿತ್ತಲ್ಲ, ಎಲ್ಲ ಮುಚ್ಚಿಟ್ಟ ದಾಖಲೆಗಳನ್ನು ಹೊರತೆಗೆದು ಮಾಡೋದಕ್ಕೆ ಸಮಯ ತಗೊಂಡೇ ತಗೊಳ್ತೀವಿ. ಹಾಗಾಗಿ ಹಗರಣಗಳೆಲ್ಲ ಹೊರ ಬಂದಾಗ ಇವರು ನಿಜ ಬಣ್ಣ ಬಯಲಾಗತ್ತೆ. ಹಾಗಾಗಿ ಇವತ್ತು ಇವರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಯಾಕೆ ಬೇಲಲ್ಲಿದ್ದಾರೆ, ರಾಜ್ಯಾಧ್ಯಕ್ಷರು ಯಾವ ಪ್ರಕರಣದಲ್ಲಿ ಬೇಲಲ್ಲಿದ್ದಾರೆ, ಇದೆಲ್ಲ ಮುಖ ಒಂದ್ಸಾರಿ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಅವರು ಸರಿ, ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಯಾಕೆ ಈ ಹಗರಣಗಳ ಬಗ್ಗೆ ಮಾತಾಡಿಲ್ಲ, ಇಷ್ಟು ದಿನ ಆದ ಮೇಲೆ ಯಾಕೆ? ನನ್ನ ನೋಡಿ, ವಿರೋಧ ಪಕ್ಷದಲ್ಲಿದ್ದಾಗಲೂ ಎಲ್ಲ ಹಗರಣಗಳನ್ನ ಆವತ್ತು ಚರ್ಚೆ ಮಾಡಿತ್ತು. ಹಾಸ್ಟೆಲ್ ಹಗರಣ ಹೊರಗೆ ಬಂದಿತ್ತು. ಅದ್ಯಾಕೆ, ಗಣಪತಿ ಸುಸೈಡ್ ಕೇಸ್ ಆ ಸಂದರ್ಭದಲ್ಲೂ ಎಲ್ಲವೂ ಚರ್ಚೆಗಳಾಗಿತ್ತು. ಆದರೆ ಇವ್ರದೇ ಅಧಿಕಾರ ಇದ್ದ ಕಾರಣಕ್ಕೋಸ್ಕರ ಇವರು ತನಿಖೆ ಮಾಡಲಿಲ್ಲ. ಇವತ್ತು ನಾವು PSI ಹಗರಣ ಏನು ನಮ್ಮ ಕಾಲಘಟ್ಟದಲ್ಲಿ ಇದಾಗಿದೆ, ತಕ್ಷಣ ತನಿಖೆ ಮಾಡಿದ್ವಿ, ಯಾರ್ಯಾರಿದ್ದಾರೋ ಒಳಗೆ ಹಾಕಿದ್ವಿ. ಸಿದ್ದರಾಮಯ್ಯ ಒಬ್ಬ ನೈತಿಕ ಮುಖ್ಯಮಂತ್ರಿ ಹೌದು ಅಂತ ಆದರೆ ಅವತ್ತು ಹೊರ ಬಂದ ತಕ್ಷಣ ಅವರೇ ತನಿಖೆ ಕೊಡಬೇಕಿತ್ತಲ್ಲ, ಅವರ ಕೈಯಲ್ಲಿತ್ತಲ್ಲ ಆಡಳಿತ. ಯಾಕೆ ತಗೊಳ್ಳಿಲ್ಲ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಬಹಳ ಸಮಾಜವಾದಿ ಅಂತ ತೋರಿಸ್ತಾರಲ್ಲ, ಯಾಕೆ ಇವರು ಸಮಾಜವಾದಿಯ ಬಹಳ ನೈತಿಕ ಮುಖ್ಯಮಂತ್ರಿ ಹೌದು ಅಂತ ಆದರೆ ಇವ್ರ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ಹಗರಣಗಳನ್ನು ಮುಚ್ಚಿಟ್ಟದ್ದು ಸಿದ್ದರಾಮಯ್ಯ? ನಮ್ಮ ಪಾರ್ಟಿ ವಿರೋಧ ಪಕ್ಷವಾಗಿ ಏನು ಮಾಡಬೇಕಿತ್ತು ಮಾಡಿತ್ತು, ಸದ್ದು ಮಾಡಿತ್ತು. ಅವತ್ತು ಅಧಿಕಾರ ಇವ್ರ ಕೈಯಲ್ಲಿತ್ತು, ಎಲ್ಲ ಹಗರಣಗಳನ್ನು ಮುಚ್ಚಿ ಒಳಗಿಟ್ಟಿದ್ರು, ಇವತ್ತು ಬಿಚ್ಚಿ ಹೊರ ತರ್ತೀವಿ. 4 ವರ್ಷ ಆಯಿತು, 4 ವರ್ಷದಿಂದ ಯಾಕೆ ಹೊರಗೆ ತರ್ತಿಲ್ಲ? ನಾ ಹೇಳಿದೆ, ಯಾಕೆ ಹೊರಗೆ ಬರೋ ನೋಡ್ರಿ, ನೋಡ್ರಿ, ನಾ ಹೇಳಿದೆ ಎಲ್ಲವನ್ನ ಮುಚ್ಚಿಟ್ಟು ಒಳಗಿಟ್ಟಿದ್ದಾರೆ. ನಾವು ಹಿಡಿಬೇಕು ಅಂತಾದರೆ ಪೂರ್ಣವಾಗಿರ್ತಕ್ಕಂಥ ತನಿಖೆ ಮಾಡಿಯೇ ಹೊರ ಹಾಕ್ತೀವಿ. ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಬಹಿರಂಗ ಆಗಬೇಕು, ಯಾರ್ಯಾರಿದ್ದಾರೋ ಶಾಶ್ವತವಾಗಿ ಒಳಗೆ ಕೂತ್ಕೊಳ್ಬೇಕು.